ನನಗೆ ಒಂದಷ್ಟು ಬಲ್ಲ ಮೂಲಗಳಿಂದ ಬಂದಿರೋದು ಮಾಹಿತಿ ಪ್ರಕಾರ ಅದು ಬಿ ಜೆ ಪಿ ಮುಖಂಡರಿಗೆ ಭಾಳ ಪ್ರಮುಖವಾದಂಥ ಒಬ್ಬ ಮುಖಂಡರಿಗೆ ಸೇರಿದ್ದಂಥದ್ದು ಹಿಂದಿನ ಸರ್ಕಾರದಲ್ಲಿ ಭಾಳ ಉನ್ನತ ಹುದ್ದೆನಲ್ಲಿದ್ದಂಥ ವ್ಯಕ್ತಿಯ ಹಣ ಅದು ಅವರ ಹೆಸರು ಎಲ್ಲಿ ಬಯಲಾಗುತ್ತೆ ಅನ್ನುವಂಥದಕ್ಕೆ ಮುಂಚೆನೇನೆ ಎದ್ಕೊಂಡು ಸುಖ ಸುಮ್ಮನೆ ಕಾಂಗ್ರೆಸ್ನವ್ರ ಮೇಲೆ ಆಪಾದನೆ ವಹಿಸುವ ಕೆಲಸವನ್ನು ನಾನು ನೆನೆದು ದಿವಸ ಮೀಡಿಯಾ ಮೂಲಕ ದಿಕ್ಕಿಸುವಂಥದಕ್ಕೂ ಒಂದು ಪ್ರಯತ್ನ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಆ ವ್ಯಕ್ತಿ ಹಿಂದೆ ಒಂದಷ್ಟು ವೋಟ್ರಸ್ ಐ ಡಿ ವಿಚಾರದಲ್ಲಿ ಆಮೇಲೆ ಇಡೀ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರಲ್ಲಿ ಕೊರೋನಾ ಸಂದರ್ಭದಲ್ಲಿ ಉಪಕರಣಗಳ ಖರೀದಿನಲ್ಲಿ ಡೂಪ್ಲಿಕೇಟೆಡ್ ಬಿಲ್ನ ಒದಗಿಸಿ ದುಡ್ಡನ್ನು ಮಡದಿರುವಂಥ ವ್ಯಕ್ತಿ ಕೂಡ ಅದರಲ್ಲಿ ಅವರ ಹೆಸರು ಇತ್ತದು ಹೆಸರು ಈಗ ನಾನು ಹೇಳುವಂಥದ್ದಕ್ಕೆ ಇಚ್ಛೆ ಪಡಲ್ಲ ಯಾಕೆಂದರೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಮೂಲಕನೇ ಡಿಪಾರ್ಟ್ಮೆಂಟ್ ಮೂಲಕನೇ ಅವರು ಮಾಹಿತಿಯನ್ನು ಕೊಟ್ಟರೆ ಸೂಕ್ತ ಅಂತ ನಾನು ಅದು ಭಾವಿಸ್ತೀನಿ ನಾನು ಒತ್ತಾಯ ಮಾಡ್ತೀನಿ ದಯಮಾಡಿ ಆ ಹಣದ ಮೂಲ ಎಲ್ಲಿದ್ದವು ಅಂಬಿಕಾಪತಿಯವರು ಗುತ್ತಿಗೆದಾರರು ಉಪಾಧ್ಯಕ್ಷರು ಅವರು ಗುತ್ತಿಗೆದಾರರು ಅವರು ಮಿಸಸ್ಸು ಕಂಟ ಇದ್ರ ಆಗಿದ್ರು ಭಾಳ ಹಿಂದೆ ಅವ್ರ ರಿಲೇಟಿವು ಅಖಂಡ ಶ್ರೀನಿವಾಸ ಮೂರ್ತಿ ಈಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು ಎಮ್ ಎಲ್ ಎ ಆಗಿದ್ದರು ಜೆ ಡಿ ಎಸ್ಸಿಂದ ಮೊನ್ನೆ ಕಂಟೆಸ್ಟ್ ಮಾಡಿದರು ಅವರಿಗೆ ಟಿ ಜೆ ಹಳ್ಳಿ ಕೆ ಜಿ ಹಳ್ಳಿ ವಿಚಾರದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಯಾವ ಲೆವೆಲ್ಗೆ ಅವರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವ್ರನ್ನೆಲ್ಲ ತನಿಖೆ ಮಾಡಬೇಕು ಅವರ ಅವರ ಪಾತ್ರ ಏನಿದೆ ಅನ್ನುವಂಥದ್ದು ಹೇಳಬೇಕು ಬರೀ ನಲವತ್ತೆರಡು ಕೋಟಿ ಮಾತ್ರ ಸಿಕ್ಕಿರುವಂಥದ್ದು ಯಾಕೆ ನನಗೆ ಒಂದಷ್ಟು ಮಾಹಿತಿ ಇರೋ ಪ್ರಕಾರ ಮೋರ್ ದೆನ್ ಟೂ ಹಂಡ್ರೆಡ್ ಕ್ರೋರ್ಸ್ ಪರ್ ಸೀಸ್ ದಸ್ಟೇ ಅಂತ ಬಟ್ ಮಾಹಿತಿ ಹೊರಗಡೆ ಬರೀ ನಲವತ್ತೆರಡು ಕೋಟಿ ಮಾತ್ರ ಬಂದಿದೆ ಅಂತ ಅದು ಇನ್ನೂ ತನಿಖೆ ನಡೀತಾ ಇದೆ ಇನ್ನೂ ರೈಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಇವತ್ತು ಅವರ ಅಧಿಕಾರಿಗಳೆಲ್ಲ ಇವತ್ತು ಒಂಬತ್ತು ಗಂಟೆಯಿಂದ ಶುರು ಮಾಡಿದ್ದಾರೆ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ ಪ್ರಕಾರ ಅದು ಯಾರ್ದು ಅನ್ನುವಂಥದ್ದು ಹೊರಗಡೆ ಬರಲೇಬೇಕು ಅದು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗುವಂಥದಕ್ಕೆ ಅವಾಲ ಮೂಲಕ ಎಲ್ಲಿಗೆ ಯಾವ ರಾಜ್ಯಕ್ಕೆ ಹೋಗ್ತಾ ಇತ್ತು ಅನ್ನುವಂಥದ್ದು ಹೇಳಬೇಕು ಯಾವ ಪಕ್ಷದವರು ಅನ್ನುವಂಥದ್ದು ಹೇಳಬೇಕು ಭಾಳ ಪ್ರಮುಖವಾದಂಥ ವಿಚಾರ ಸುಮ್ಮನೆ ಸುಖ ಸುಖ ಸು ಸು ಸುಮ್ಮನೆ ಕಾಂಗ್ರೆಸ್ನವ್ರ ಮೇಲೆ ಕಾಂಗ್ರೆಸ್ನ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮೇಲೆ ಸುಮ್ಮನೆ ಮಸಿ ಬೆಳೆಯುವಂಥ ಕೆಲಸ ಏನು ನಿರಂತರವು ಕಳೆದ ಐದು ತಿಂಗಳಿಂದ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಮಾಡ್ತಾವ್ರೆ